ಇನ್ನು ಬಿಜೆಪಿ ಗಾಳ ಹಾಕಿರೋದು ಸಿಎಂಗೆ ಗೊತ್ತಿದೆ. ಆಮಿಷ ಒಡ್ಡಿದ ಪ್ರತಿ ಮಾಹಿತಿ ಕೂಡ ಸಿಎಂ ಬಳಿ ಇದೆ. ಸಚಿವ ಡಿಕೆ ಶಿವಕುಮಾರ್ ಅವರು ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಎಲ್ಲಾ ವಿಚಾರನೂ ಕೂಡ ಗೊತ್ತಿದೆ. ಆಪರೇಷನ್ ಕಮಲದ ವಿಚಾರ ಕೂಡ ಗೊತ್ತು. ಆಮಿಷ ಒಡ್ಡಿದ್ದನ್ನ ಶಾಸಕರು ಸಿಎಂ ಬಳಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಳಿಯೂ ಕೂಡ ಮಾಹಿತಿ ಇದೆ. ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಎಲ್ಲವೂ ಕೂಡ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರು ಎಸಿಬಿಗೆ ದೂರು ಕೂಡ ನೀಡಿದ್ದಾರೆ. ಆದ್ರೆ ಸಿಎಂ, ಮಾಜಿ ಸಿಎಂ ಅದನ್ನ ಬಹಿರಂಗ ಮಾಡ್ತಾ ಇಲ್ಲ. ನಾನಾಗಿದ್ರೆ ಬಹಿರಂಗ ಮಾಡ್ತಿದ್ದೆ ಅಂತ ಡಿಕೆ ಶಿವಕುಮಾರ್ ಅವರು ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಪರೇಷನ್ ಕಮಲದ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ನೋಡಿ, ಗೊಂದಲ, ಚರ್ಚೆ, ಅಸ್ಥಿರತೆ ಎಲ್ಲ ಮೂಡಿಸ್ತಾ ಇದ್ದಾರೆ. ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ಜೈಲ್ ಕಳಿಸ್ಕೊಡ್ತೀವಿ ಅಂತ ಕೂಡ ಎಲ್ಲ ಹೇಳಿ ಎಲ್ಲ ಡೇಟ್ ಕೂಡ ಎಲ್ಲ ಫಿಕ್ಸ್ ಮಾಡಿದ್ರು. ಬಹಳ ಸಂತೋಷ. ಆಸೆ ಪಡೋದ ತಪ್ಪು ಅಂತ ಹೇಳುದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಒಂದು ಮ್ಯಾಜಿಕ್ ನಂಬರ್ ಇರ್ತದೆ, 49, 0, 51, 100. ಸೊ 51 ಆಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆಂಟಿ ಡಿಫೆಕ್ಷನ್ ಲಾ ಇದೆ. ನೀವೇನು ಹೇಳ್ತಾ ಇದ್ದೀರಿ ಅಂತ ಕೂಡ ನಮ್ಗೆ ಗೊತ್ತಿದೆ. ಈಗಾಗಲೇ ದಿನೇಶ್ ಗುಂಡೂರಾಯರವರು ಕಾಂಗ್ರೆಸ್ ಪಾರ್ಟಿಯಿಂದ ಪರವಾಗಿ ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನ ಎಸಿಬಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ.